पवर टीवी मत महत्वाकांक्षी समीक्षे नम एम एल भर्जरिया साक्ता है क्षेत्र तरीकेरे क्षेत्र समीक्षे मुक्त आगे हनोद्रे गंटे वे समीक्षे नड़दे समीक्षे फलितांश ऐन अलेक्षन से नोलग रजनी जॉन आगे तल्ता हर ओवर टू रजनी थैंक यू प्रणुत् राज्य 224 विधानसभा क्षेत्र पैकी बहुत प्रमुख वाद क्षेत्र तरीकेरे विधानसभा क्षेत्र तरीकेरे विधानसभा क्षेत्र रिसल्ट समय नम एम एल पवर टीवी नडस्ता समीक्षे बहुत उत्तम रेस्पॉन्स जन है तरीकेरे विधानसभा क्षेत्र नम एम एल समीक्षे मुक्त नम एम एल पवर टीवी समीक्षे के भर्जरी स्पंदने जन है तरीकेरे क्षेत्र पवर समीक्षे मुक्त अदर फलितांश समय बेगे 11 गंटे मध्यान गंटे वर्गू नड़द समीक्षे तरीकेरे समीक्षेयल्ली यार पर इदे जनाभिप्राय बीजेपी कांग्रेस जिद्दाजिद्दियल्ली यारिगे गेलुवु लभिसिदे अन्नोदन्न गमनिस्ता होगोण ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆ ಇದು ತರೀಕೆರೆ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ನೋಡುವಂತಹ ಸಮಯ ತರೀಕೆರೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೂ ನಡೆದಂತಹ ಸಮೀಕ್ಷೆಯ ರಿಸಲ್ಟ್ ಈಗ ಅನೌನ್ಸ್ ಮಾಡ್ತೀವಿ ತರೀಕೆರೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಇದೆ ಕಾಂಗ್ರೆಸ್ನಿಂದ ಕಣದಲ್ಲಿ ಇದ್ದಾರೆ ಜಿಎಚ್ ಶ್ರೀನಿವಾಸ್ ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಡಿಎಸ್ ಸುರೇಶ್ ಕಣದಲ್ಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಗೋಪಿಕೃಷ್ಣ ಜೆಡಿಎಸ್ ಇಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ಹಾಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಇದೆ ಇನ್ನು ಈ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9162 ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳು 3150 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3026 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಒಟ್ಟು ಮತಗಳ ಸಂಖ್ಯೆ 2986 ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 124 ಮತಗಳ ಮುನ್ನಡೆಯನ್ನ ನಾವಿಲ್ಲಿ ಕಾಣಬಹುದು ತರೀಕೆರೆ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಇದು ಡಿಎಸ್ ಸುರೇಶ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತಗಳು ಶೇಕಡ 34 ಜಿಎಚ್ ಶ್ರೀನಿವಾಸ್ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 33% ಗೋಪಿಕೃಷ್ಣ ಪರವಾಗಿ ಕೂಡ ಒಂದಷ್ಟು ಶೇಕಡ ಮತಗಳು ದಾಖಲಾಗಿವೆ ಈ ಬಾರಿ ತರೀಕೆರೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಲೆ ಕಾಣಿಸ್ತಾ ಇದೆ ಜನರು ಬಿಜೆಪಿ ಕಡೆಗೆ ಒಲವು ತೋರಿದ್ದಾರೆ ಮತ್ತೊಂದು ಬಾರಿಗೆ ಶಾಸಕರಾಗುವತ್ತ ಡಿಎಸ್ ಸುರೇಶ್ ದಾಪುಗಾಲು ಇಟ್ಟಿದ್ದಾರೆ ಆಡಳಿತಾವಧಿಯಲ್ಲಿ ಉತ್ತಮ ಹೆಸರು ಪಡೆದಿದ್ದಾರೆ ಸುರೇಶ್ ಹಾಗಾಗಿ ಈ ಬಾರಿ ಕೂಡ ಜನರು ಅವರಿಗೆ ಮನ್ನಣೆ ನೀಡಿದ್ದಾರೆ ಉತ್ತಮ ಪೈಪೋಟಿ ನೀಡಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಕಾಂಗ್ರೆಸ್ನ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಮತಗಳನ್ನು ಡಿವೈಡ್ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಗೋಪಿಕೃಷ್ಣ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿಕೊಂಡಿದ್ದ ಗೋಪಿಕೃಷ್ಣರಿಂದ ಕೈ ಅಭ್ಯರ್ಥಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಈ ಬಾರಿ ತರೀಕೆರೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಲೆ ಇದೆ ಅನ್ನೋದು ನಮ್ಮ ರಿಸಲ್ಟ್ ನಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಪರ್ಸೆಂಟೇಜ್ ವೈಸ್ ನಾವು ನೋಡ್ತಾ ಹೋಗೋಣ ಬಿಜೆಪಿ 34% ಆದ್ರೆ ಕಾಂಗ್ರೆಸ್ 33 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೋಪಿಕೃಷ್ಣ ಅವರು ಶೇಕಡ 33% ಮತಗಳನ್ನು ಪಡ್ಕೊಂಡಿದ್ದಾರೆ